ಹೊಸ ಪೇಷಂಟ್ನ ಕಳಿಸಿದ್ದಾರೆ. ಹೆಸರೇನು? ಗೋಕುಲ್. ತುಂಬಾ ವೈಲೆಂಟ್ ಆಗಿದ್ದಾನೆ ಸರ್. ಓಕೆ, ವಾರ್ಡ್ ನಂಬರ್ 3 ಖಾಲಿ ಇದೆಯಲ್ಲ, ಅಲ್ಲಿ ಕಳಿಸು, ಬಂದು ಚೆಕ್ ಮಾಡ್ತೀನಿ. ರಾಜು, ನಾನು ಹೇಳಿದ್ದೆಲ್ಲ ರೆಡಿ ಇದೆ ತಾನೆ? ಹ್ಞೂ ಸರ್. ಅದು ಆ ಪೇಷಂಟ್ ಇಲ್ಲಿಗೆ ಬಂದು ಒಂದು ತಿಂಗಳಾಯ್ತು. ಇಷ್ಟು ದಿನ ಯಾರ ಹತ್ರನೂ ಮಾತಾಡದೆ ಇದ್ದವನು ಈಗ ಇದ್ದಕ್ಕಿದ್ದಂಗೆ ಅವರನ್ನ ಮೀಟ್ ಮಾಡಕ್ಕೆ ಒಪ್ಪಿದ್ದಾನೆ ಅಂದ್ರೆ. ಅವರು ಜರ್ನಲಿಸ್ಟ್ ಅಂತ ಒಪ್ಪಿರೋದು? ಅದೇ ಸರ್, ಮೊದಲೇ ಒಂದು ಸಿಚುವೇಶನ್ ಹಂಗಿದೆ, ಈ ಟೈಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಅಷ್ಟೇ. ನೋಡ್ರಿ, ಅವರೇ ಮೀಟ್ ಮಾಡಕ್ಕೆ ವಾಲಂಟಿಯರ್ ಮಾಡಿರೋದು, ಅದು ಅಲ್ಲದೆ ನಮಗೆ ಬೇರೆ ದಾರಿ ಇಲ್ವಲ್ಲ. ಅವ್ನು ಯಾರನ್ನಾದ್ರೂ ಮೀಟ್ ಮಾಡಿ ಮಾತಾಡಿದ್ರೇ ನಮ್ಮ ಟ್ರೀಟ್ಮೆಂಟ್ ಹೇಗೆ ಕೆಲಸ ಮಾಡ್ತಿದೆ ಅಂತ ನಮ್ಗೆ ಗೊತ್ತಾಗೋದು. ಅವ್ರಿಗೂ ಎಲ್ಲ ಪ್ರಾಪರಾಗಿ ಬ್ರೀಫ್ ಮಾಡಿದ್ದೀನಿ, ಏನೂ ಆಗಲ್ಲ, ನಾವೆಲ್ಲ ಇದೀವಲ್ಲ, ಮಾನಿಟರ್ ಮಾಡೋಣ. ಎಲ್ಲ ರೆಡಿ ಇದೆ, ನೇವಿಗೆ ಹೋಗ್ಬೋದು. ಆದರೆ ನಾನೀಗ ಹೇಳೋ ವಿಷಯನ ಗಮನ ಇಟ್ಟು ಕೇಳಿ. ನಿಮ್ಮ ಸೇಫ್ಟಿ ನಮಗೆ ತುಂಬ ಇಂಪಾರ್ಟೆಂಟ್. ಇಲ್ಲಿಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ಅವ್ನು ಯಾರೋ ಒಬ್ಬನ್ನ ಭೇಟಿ ಮಾಡೋಕೆ ಒಪ್ಕೊಂಡ್ರು, ಅದು ನಿಮ್ಮ ಜರ್ನಲಿಸ್ಟ್ ಅನ್ನೋ ಕಾರಣಕ್ಕೆ ಮಾತ್ರ. ಸೊ ಹಿ ಕ್ಯಾನ್ ಬಿ ಅನ್ಪ್ರಿಡಿಕ್ಟಬಲ್. ಬಟ್ ಡೋಂಟ್ ವರಿ, ನಾನು CCTV ಎಲ್ಲ ಮಾನಿಟರ್ ಮಾಡ್ತಾ ಇದ್ದೆ. ಏನೇ ಪ್ರಾಬ್ಲಮ್ ಆದರೂ ನಾವು ಕೂಡಲೇ ಒಳಗೆ ಬರ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಾವು ಮೊದಲೇ ಡಿಸೈಡ್ ಮಾಡಿರೋ ಪ್ರಶ್ನೆಗಳನ್ನ ಬಿ ಕೇರ್ಫುಲ್. ಆಲ್ ದಿ ಬೆಸ್ಟ್. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅನ್ನೋದು ನಿಮಗೆ ಗೊತ್ತೇ ಇದೆ. ನಿಮ್ಮ ಬಗ್ಗೆ ಮತ್ತೆ ಕಳೆದ ತಿಂಗಳು ನಡೆದ ಆ ಘಟನೆ ಬಗ್ಗೆ ಹೆಚ್ಚಿನ ವಿವರ ತಿಳ್ಕೊಳ್ಳೋದೇ ಇದರ ಉದ್ದೇಶ. ಬೇಸಿಕ್ಕಿಂದ ಶುರು ಮಾಡೋಣ. ನೀವ್ಯಾರು? ನಿಮ್ಮ ಹೆಸರೇನು? ಹೋಮಾಯ್. ನಾನು ಯಾರು? ಈ ತರ ಒಂದು ಪ್ರಶ್ನೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಮೇಡಮ್. ಗೊತ್ತಾಗಿದ್ದೆ ಇತ್ತೀಚೆಗೆ. ಈ ಪ್ರಶ್ನೆ ನಾ ಮೊದಲನೇ ಸರಿ ಕೇಳಿದ್ದೆ ನಮ್ಮಮ್ಮ ನನ್ನ ಎದುರು ನಿಂತ್ಕೊಂಡು ನನ್ನ ನೋಡಿ ಕೇಳಿದ್ರು, ಯಾರೋ ನೀನು ಅಂತ. ನನ್ನ ಆಗ್ತಾನೆ ನಮ್ಮಪ್ಪನ ಸಾಯಿಸಿ ಅವನ ಹೆಣದ ಮುಂದೆ ನಿಂತಿದ್ದೆ. ನಾನೇನೋ ನಮ್ಮಮ್ಮ ಬಂದು ಸಬಾಷ್ ಮಗನೇ ದಿನ ಹಾಕೊಡ್ಕೊಂಡ್ ಬಂದು ರಕ್ತ ಹೆಪ್ಪಗಟ್ಟ ಹೊಡಿತಿದ್ದ ಈ ರಾಕ್ಷಸಿಂದ ನೀನ್ ಕಾಪಾಡ್ಬಿಟ್ಟೆ ಮಗನೇ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದ್ಯಾವಾಗ ನಡೀಲೇ ಇಲ್ಲ. ನನ್ನ ಎದುರು ನಿಂತ್ಕೊಂಡು ಗೋಳೋ ಅಂತ ಹತ್ಕೊಂಡು ನನ್ ನೋಡ್ ಕೇಳಿದ್ಲು, ಯಾರೋ ನೀನು ಅಂತ. ಆಗ ನನ್ಗೊಂದು ಪ್ರಶ್ನೆ ಹುಟ್ಕೋತು, ನಿಜವಾಗ್ಲೂ ನಾನು ಯಾರು? ಹೂವಮ್ಮ, ಚಿಕ್ಕ ವಯಸ್ಸಲ್ಲಿ ಶಾಲೆಲಿ ಓದ್ಬೇಕಾಗಿದ್ರೆ ಎಲ್ಲರೂ ನನ್ನ ಕಳ್ಳ 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 ಅಂತ ಕರೆಯೋರು. ನಾನೇನು ಕದಿದಿರಲಿಲ್ಲ ಮೇಡಮ್, ಬೇರೆ ಯಾರೋ ಕದ್ಬಿಟ್ಟು ಅದು ನನ್ನ ಮೇಲೆ ಹಾಕ್ಬಿಡೋರು. ಅದು ಎಷ್ಟು ಮಟ್ಟ ಹೋಗಿತ್ತು ಅಂದ್ರೆ ನನ್ನ ಹೆಸರೇ ನಾನು ಮರ್ತ್ಬಿಟ್ಟಿದ್ದೆ. ಹೀಗೆ ಚಿಕ್ಕ ವಯಸ್ಸಲ್ಲಿ ದಾರಿಲಿ ಹೋಗ್ಬೇಕಾಗಿದ್ರೆ ಒಂದ್ ಮುತ್ಕಿ ನೀರ್ ಕೊಡು ಮಗ ಅಂದ್ಲು. ನಾನು ನೀರ್ ಕೊಟ್ಟೆ ಅವ್ರಿಗೆ. ಅವ್ರು ನನ್ನ ನೋಡಿ ನೀನು ದೇವ್ರ ಮಗ ಅಂದ್ರು. ಹಾಗಾದ್ರೆ ನಾನದ ನನ್ ದೇವ್ರಾಗಿರ್ಬೇಕಲ್ವಾ? ಯಾಕಂದ್ರೆ ನಮ್ಮಪ್ಪನಂತ ರಾಕ್ಷಸನ ಕೊಲ್ಲ ಕೊಟ್ಟಿರೋ ಅವತಾರ ಪುರುಷನಾಗಿರ್ಬೇಕಲ್ವಾ? ನಾನು ಅವತಾರ ಪುರುಷ ಮೇಡಮ್. ನಾನು ಅವತಾರ ಪುರುಷ ಮೇಡಮ್. ಅಂದ್ರೆ ಕೊಲೆ ಮಾಡೋದೇ ಇದಕ್ಕೆಲ್ಲ ಪರಿಹಾರ ಅಂತ ಹೇಳ್ತಿದ್ದೀರಾ? ಮತ್ತೆ ನಿಮ್ ಕೋರ್ಟ್ ಕೊಡೋ ಶಿಕ್ಷೆಯಿಂದ ಇಂಥವ್ರೆಲ್ಲ ಕಮ್ಮಿ ಆಗ್ತಾರೆ ಅಂತಿದ್ರೆ ಈ ಸಮಾಜಕ್ಕೆ ನನ್ನ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಮೇಡಮ್. ನೀವೀಗ ಮಾಡೋದ್ರಿಂದ ನಿಮ್ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಮನೆಯವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡ್ ಮಾಡೋದಕ್ಕೆ ನಾವೇನ್ ಮದ್ವೆ ಆಗ್ತಾ ಇದೀವಾ?
ಇಂಥ ದಾರಿಯಲ್ಲೆಲ್ಲ ಒಬ್ಬನೇ ನಡಿಬೇಕು ಮೇಡಮ್. ನಾಳೆ ಎಲ್ಲ ನಿಮ್ ಇನ್ಸ್ಪಿರೇಷನ್ ತಗೊಂಡು ಅವ್ರಾಗವರೇ ಜಡ್ಜ್ ಮಾಡಿಕೊಂಡು ಕೊಲೆ ಮಾಡಕ್ ಶುರು ಮಾಡಿದ್ರೆ ಅದರಲ್ಲಿ ಎಷ್ಟೋ ಜನ ಅಮಾಯಕರು ಕೂಡ ಸಾಯ್ಬೋದು. ಅವ್ರ ಜವಾಬ್ದಾರಿ ನೀವು ತಗೋತೀರಾ? ಮೇಡಮ್, ಯಾವುದೇ ಧರ್ಮಯುದ್ಧ ಬೇಕಾದ್ರೂ ತಗೊಳ್ಳಿ, ಅದರಲ್ಲಿ ಸಾಯೋರೆಲ್ಲ ಬರೀ ಕೆಟ್ಟವರೇ ಆಗಿರೋದಲ್ಲ. ಕೆಲವು ಒಳ್ಳೇದು ನಡಿಬೇಕು ಅಂದ್ರೆ ಕೆಲವು ತ್ಯಾಗ ಮಾಡಲೇಬೇಕಾಗತ್ತೆ. ತ್ಯಾಗ? ಧರ್ಮಯುದ್ಧ? ದೇವ್ರು ರಾಕ್ಷಸ ಈ ಭ್ರಮೆಲ್ಲ ಬದುಕಿ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ? ಅದು ಅಲ್ಲದೆ ಈ ತರ ಜೈಲಲ್ಲೇ ಕೂತಿದ್ರೆ ಹೊರಗೆ ಹೋಗಿ ಯಾರಿಗೇನ್ ಮಾಡಕ್ಕಾಗತ್ತೆ? ಮೇಡಮ್, ನನ್ನ ಹೆಚ್ಚು ದಿನ ಇಲ್ಲಿ ಇಡಲ್ಲ ಮೇಡಮ್. ನನಗೆ ಇನ್ನೂ 16 ವರ್ಷ ಜುವೆನೈಲ್. ಜುವೆನೈಲ್ ಆಗಿರೋದ್ರಿಂದ ನನ್ನ ಹೆಚ್ಚು ದಿನ ಇಲ್ಲಿ ಇಡಲ್ಲ. ಅದಕ್ಕೆ ಅಂತ ಆಚೆ ಬಿಡೋವರೆಗೂ ಸುಮ್ಮನೆ ಕೊರಕ್ಕಾಗುತ್ತೆ? ಅದಕ್ಕೆ ಅಲ್ವಾ ನಿಮ್ಮನ್ನ ಕರೆಸಿರೋದು. ನಿಮಗೆ ಸುದ್ದಿ ಬೇಕು. ನನಗೆ ಸೈನ್ಯ. ಇದ್ಯಾರು ಅಂತ ಗೊತ್ತಾ? ಇಲ್ಲ. ಇವರು ಇವನೇ ನಮ್ಮಪ್ಪ. ಇವನೇ ನಾನು ಸಾಯಿಸಿದ್ದು. ಯಾವತರದ ಮೊದಲನೇ ಬಲಿ? ಯಾವಾಗ ಸಾಯಿಸಿದ್ದು? ಕಳೆದ ತಿಂಗಳು. ಆದ್ರೆ ಇವ್ರು ಸತ್ತು 14 ವರ್ಷ ಆಯ್ತು. ಎಂತಾರ ಮೇಡಮ್, ಈ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ನೀವಿರ್ಬೇಕಿತ್ತು, ನಾನಲ್ಲ. ಸಾಯಿಸಿ ಇನ್ನೂ 1 ತಿಂಗಳಾಗಿಲ್ಲ, 14 ವರ್ಷ ಅಂತೀರಲ್ಲ. ಕಳೆದ ತಿಂಗಳು ನೀವು ನೋಡಿದ್ದು ಇವನನ್ನ, ನಿಮ್ಮಪ್ಪ ಅಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ಕಳೆದ ತಿಂಗಳು ನಾನು ಸಾಯಿಸಿದ್ದು ಇವನನ್ನ? ನೀವ್ ಯಾರನ್ನು ಸಾಯಿಸೇ ಇಲ್ಲ ಅಂತ ನಾನು ಹೇಳ್ತಿರೋದು? ಓ ನೋ, ಐ ಡೋಂಟ್ ಥಿಂಕ್ ಹಿ ಇಸ್ ರೆಡಿ ಫಾರ್ ದಟ್. ಕಳೆದ ತಿಂಗಳು ನಡೆದಿದ್ದೆ ಬೇರೆ. ನೀವೆಲ್ಲೋ ಹೊರಗೆ ಹೋಗಿದ್ರಿ, ವಾಪಸ್ ಮನೆಗೆ ಬರೋವಾಗ ಯಾರೋ ನಿಮ್ಮ ತಂಗಿನ ಎಳ್ದಾಡ್ತಿರೋದನ್ನ ನೋಡಿದ್ರಿ, ಕಾಪಾಡಕ್ ಪ್ರಯತ್ನ ಪಟ್ರಿ, ಆದರೆ ಆಗ್ಲಿಲ್ಲ. ಅಷ್ಟರಲ್ಲಿ ಅವನು ಯಾರೋ ಬಂದು ದೊಣ್ಣೆ ತಗೊಂಡು ನಿಮ್ಮ ತಲೆಗೆ ಹೊಡೆದ್ಬಿಟ್ಟ. ಆಗ ಪ್ರಜ್ಞೆ ತಪ್ಪಿದ್ದವರು ಎದ್ದಾಗ ಹೀಗಾಗಿದ್ರಿ. ಸುಳ್ಳು ಸುಳ್ಳು ಯಾಕಿತ್ತ ಸುಳ್ಳು ಹೇಳ್ತಿದ್ದೀರಾ? ನಿಮ್ ತಂಗಿನ ನಿಮ್ಗೆ ಕಾಪಾಡಕ್ ಆಗಿಲ್ಲ ಅನ್ನೋ ಗಿಲ್ಟ್ ಇಂದ ನಿಮ್ಮನ್ನ ಕಾಪಾಡ್ಕೊಳಕ್ಕೆ ನಿಮ್ ಬ್ರೈನ್ ಹೇಳ್ತಿರೋ ಕಟ್ಟು ಕಥೆ ಅಷ್ಟೇ ಇದು. ನೀವ್ ಯಾರನ್ನೂ ಸಾಯಿಸಿಲ್ಲ. ಏನೇ ಗೊತ್ತು ನಿನ್ನ ಬಗ್ಗೆ? ಏನ್ ಗೊತ್ತು ನಿನ್ನ ಬಗ್ಗೆ? ಯಾರು ಹೇಳಿದ್ದೀನಲ್ಲ, ನೀವೆಲ್ಲ ಸೇರಿ ಏನೇ ನಾಟಕ ಆಡಿದ್ರು ಈ ನನ್ನ ಅವತಾರನ ತಡಿಯಕ್ಕಾಗಲ್ಲ. ಯಾರು ಯಾಕ ಹೇಳ್ಬೇಕು? ನಾನೇ ಕಣೋ ನಿನ್ ತಂಗಿ. ಸಾರಿ, ಐ ಕಾಂಟ್ ಡೂ ದಿಸ್ ಎನಿಮೋರ್. ನಾನು ಅವತಾರ ಪುರುಷ. ನಾನು ಅವತಾರ ಪುರುಷ. ನಾನು ಅವತಾರ ಪುರುಷ. ಏನ್ ಕೊಲೆ ಮಾಡ್ಬೇಕು ಅಂತ ನಿನಗ್ ಮಾತ್ರ ಅನ್ಸೋದ? ನನಗ್ ಅನ್ಸೋದಿಲ್ವಾ? ಆ ರಾಕ್ಷಸ ಜೈಲಿಗೆ ಹೋದ್ರು ಅಲ್ಲೇ ಹೋಗಿ ಅವನ್ನ ಸಾಯಿಸ್ಬೇಕು ಅನ್ಸತ್ತೆ. ಆದ್ರೆ ಆಮೇಲೆ ಏನ್ ಮಾಡ್ಲಿ? ಜೈಲಲ್ಲಿ ಕೂತ್ಕೊಂಡು ಅಯ್ಯೋ ಪಾಪ ಅಂತ ಅನ್ನಿಸ್ಕೊಳ್ಳ? ಇಲ್ಲ, ಜಗತ್ತೇ ಸಲಾಂ ಹೊಡಿಬೇಕು, ಆ ಮಟ್ಟಕ್ ಬೆಳಿಬೇಕು. ಇಂಥ ರಾಕ್ಷಸರನ್ನ ಮೊಳಕೆಲೆ ಹೊಸಕ್ ಹಾಕ್ಬೇಕು, ಆ ಮಟ್ಟಕ್ ಬೆಳಿಬೇಕು. ಆದ್ರೆ ಅದನ್ನೊಬ್ಳಿಂದ ಆಗಲ್ಲ. 15 ವರ್ಷಗಳಿಂದೆ ಅಪ್ಪ ಅಮ್ಮನ್ನ ದಿನ ಕುಡ್ಕೊಂಡು ಬಂದು ಹೊಡೆಯುವಾಗ ಅಮ್ಮನ್ನ ನಿನ್ ಕೈ ಕಾಪಾಡಕ್ ಆಗ್ಲಿಲ್ಲ. ಕಳೆದ ತಿಂಗಳು
ಆ ರಾಕ್ಷಸ ಬಂದು ನನ್ನ ರೇಪ್ ಮಾಡಿದಾಗ ನನ್ನನ್ನು ಕೂಡ ಕಾಪಾಡಕ್ಕಾಗ್ಲಿಲ್ಲ. ಆದ್ರೆ ಫಿಸಿಕಲ್ ಆಗಿ ಫೈಟ್ ಮಾಡೋನ್ ಮಾತ್ರ ಹೀರೋನ? ಇಲ್ಲ, ಇಂಥ ಸಮಯದಲ್ಲಿ ಧೈರ್ಯ ಹೇಳಿ ಜೊತೆಗೆ ನಿಲ್ತಾನಲ್ಲ, ಅವನು ನಿಜವಾದ ಹೀರೋನೇ. ವಾಪಸ್ ಬಾರು, ಇಲ್ಲಾಂದ್ರೆ ನಾನು ಹುಚ್ಚಿ ಆಗ್ಬಿಡ್ತೀನಿ ಕಣೋ. ಅದಕ್ಕೂ ಮೇಲೆ ನನ್ನ ಅಣ್ಣ.